ಎಲ್ರಿಗೂ ನಮಸ್ಕಾರ ಸುದೀಪ್ ಸರ್ ವೆಲ್ಕಮ್ ಸರ್ ಆ್ಯಂಡ್ ಧನು ಆಮೇಲೆ ಇದು ನಮ್ಮ ಸಂಸ್ಥೆ ಮತ್ತು ಈ ಜಾಗ ನನಗೆಷ್ಟು ನಾಸ್ಟಾಲಜಿಕ್ ಅನಿಸುತ್ತೆ ಅಂದರೆ 2017 ಮಾರ್ಚ್ 6ಕ್ಕೆ ರಾಜ್ಕುಮಾರ ಟ್ರೈಲರ್ನು ಇಲ್ಲೇ ಮಾಡಿದ್ವಿ ಸೇಮ್ ಸ್ಪಾಟ್ ಇವತ್ತು ಅದೇ ಜಾಗದಲ್ಲಿ ಹೊಯ್ಸಳ ಟ್ರೈಲರ್ ಲಾಂಚ್ ಆಗ್ತಿರೋದು ಮತ್ತು ಅದರಲ್ಲಿ ಕೆಲಸ ಮಾಡಿದಂಥ ನನ್ನ ಸ್ನೇಹಿತ ವಿಜಯ್ ಈ ಸಿನಿಮಾ ಡೈರೆಕ್ಟರ್ ಆಗಿರೋದು ಎಲ್ಲವೂ ಒಂದು ಕೋ ಇನ್ಸಿಡೆನ್ಸ್ ಮತ್ತು ಸುದೀಪ್ ಸರ್ ನನಗೆ ಅವರಲ್ಲಿ ಭಾಳ ಇಷ್ಟ ಆಗೋದು ದ ಬ್ಯಾಲೆನ್ಸ್ ಅವ್ರ ಹೆಸರಲ್ಲಿ ಕಿಚ್ಚು ಇದೆ ಅಸೂಯೆ ಪಟ್ಟು ನೀವು ದ್ವೇಷ ಪಟ್ಟು ನೋಡಿದ್ರೆ ಅದು ನಿಮ್ಮನ್ನು ಸುಟ್ಟಾಗುತ್ತೆ ಸುದೀರ್ಘವಾಗಿ ಬೆಳಗೋ ದೀಪನೂ ಇದೆ ಸ್ನೇಹದಿಂದ ನೋಡಿದ್ರೆ ಅದು ನಿಮ್ಮನ್ನು ಬೆಳಗುತ್ತೆ ಸೊ ದಟ್ ಬ್ಯಾಲೆನ್ಸ್ ಈ ಹ್ಯಾಸ್ ಈಸ್ ಅಮೇಝಿಂಗ್ ಆ್ಯಂಡ್ ಅವರು ಕ್ರಿಕೆಟ್ ಮೂಲಕ ಸಿನಿಮಾ ಮೂಲಕ ಎಷ್ಟು ಹೊಸ ಪ್ರತಿಭೆಗಳನ್ನ ತಂದು ಫೋರ್ಗ್ರೌಂಡಿಗೆ ಬಿಟ್ಟಿದ್ದಾರೆ ಸೊ ಸರ್ ಸಾರಿ ನೀವು ಫ್ರೀಡಮ್ ಆ್ಯಪಲ್ಲಿ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದರೆ ನಿಮ್ಮ ಕ್ಯಾಂಡಲ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ACC ಕರೆದಿದ್ರಿ ಸ್ವಲ್ಪ ವರ್ಕ್ ಪ್ರೆಷರಲ್ಲಿ ಆಗಲಿಲ್ಲ ಸರ್ ಡೆಫಿನೆಟ್ಲಿ ನೆಕ್ಸ್ಟ್ ಇಯರ್ ಐ ವಿಲ್ ಬಿ ವಿತ್ ಯು ಸರ್ ಸಾರಿ ಫಾರ್ ದ್ಯಾಟ್ ಎಸ್ ಸರ್ ಎಸ್ ಆ್ಯಂಡ್ ಯೋಗಿ ಕಾರ್ತಿಕ್ ನನ್ನ ಗುಡ್ ಓಲ್ಡ್ ಫ್ರೆಂಡ್ಸ್ ಯೋಗಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿಂದನೂ ನನಗೆ ಪರಿಚಯ ಅವತ್ತಿಂದನೂ ಅದೇ ಮರ್ಯಾದೆ ಕೊಡ್ತಾ ಇದ್ದಾರೆ ಇವತ್ತು ಡೈರೆಕ್ಟ್ರಾಗಿ ನಾನು ಏನು ಅಚೀವ್ ಮಾಡಿದ್ರು ಅದೇ ಮರ್ಯಾದೆ ಕೊಡ್ತಾರೆ ಹಿ ಡಸಂಟ್ ಹ್ಯಾವ್ ದಟ್ ಡಿಫರೆನ್ಸ್ ನನ್ನ ಕಾರ್ತಿಕ್ ಬಗ್ಗೆ ಏನು ಹೇಳೋದು ಕಾರ್ತಿಕ್ಕು ನಂದು ಸುಮಾರು ಒಂದು 10 ವರ್ಷದ ಪರಿಚಯ ಸೊ ಅವತ್ತಿಂದನೂ ಅವರು IT ಬಿಟ್ಟು ಬಂದವರು ನಾನು IT ಬಿಟ್ಟು ಬಂದವನು ಸೊ ಇಬ್ಬರು ಜರ್ನಿನೂ ಒಂದು ನಾನು ಯಾವ ಸಿನಿಮಾ ಮಾಡಿದ್ರು ಅವ್ರ ಜೊತೆಗಿರ್ತಾರೆ ಅವ್ರು ಮಾಡಿದ್ರೆ ಅವ್ರ ಜೊತೆ ನಾನಿರ್ತೀನಿ ಬಟ್ ಈಗ ಒಂದು ಹೊಸ ಟ್ರೆಂಡ್ ಮತ್ತು ಕಾರ್ತಿಕ್ಗೆ ಟ್ವಿಟರಲ್ಲಿರೋ ಮಾಸ್ ಜಾಸ್ತಿ ಧನಂಜಯ್ಗೆ ಥಿಯೇಟ್ರಲ್ಲಿರೋ ಮಾಸ್ ಜಾಸ್ತಿ ಸೊ 2 ಸೇರಿದೆ ಈಗ ಹೊಯ್ಸಳ ಇನ್ನು 10 ದಿನ ಎಲ್ಲೆಲ್ಲಿ ಮಾಸ್ ಹತ್ತಿ ಏನೇನು ಉರಿಯುತ್ತೋ ನನಗೆ ಗೊತ್ತಿಲ್ಲ ಚೆನ್ನಾಗಿ ಉರಿಲಿ ಆಮೇಲೆ ಧನು ನಂತರನೇ ನೀವು ಇನ್ಫೋಸಿಸಲ್ಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಬಿಟ್ಟು ನಿಮ್ಮ ಒಂದು ಒದ್ದಾಟ ನೀವು ಬದುಕನ್ನು ಕಟ್ಕೊಂಡಿರೋ ಅಂಥ ಒಂದು ರೀತಿ ಇಟ್ಸ್ ಟೂ ಇನ್ಸ್ಪೈರಿಂಗ್ ಇಷ್ಟು ಜನ ಸಾಧಕರು ಎಲ್ಲ ಯೂತ್ ಇದ್ದೀರಾ ಇಲ್ಲಿ ನಾನು ಯೂತು ಆಮೇಲೆ ನನಗೇನು ಖುಷಿಯಾಗೋದು ಅಂದರೆ ಎಲ್ಲ ವೇದಿಕೆ ಹತ್ತುವಾಗ್ಲೂ ಒಂದಷ್ಟು ಹೊಸ ಮುಖಗಳು ಬಂದು ಬಂದು ಬಂಬಾರ್ಡ್ ಆಗ್ತಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸೊ ಅದಕ್ಕೆ ಹೊಂಬಾಳೆ ಫಿಲಮ್ಸ್ ಆಗ್ಬೋದು ವಿಜಯ್ ಸರ್ KRG ಮತ್ತು ಸುದೀಪ್ ಸರ್ ಅಂತ ದೊಡ್ಡ ಮೇರು ನಟರುಗಳು ಅದನ್ನು ಎನ್ಕರೇಜ್ ಮಾಡ್ತಿರೋದು ಸೊ ಐ ಆಮ್ ವೆರಿ ಹ್ಯಾಪಿ ಆಮೇಲೆ ಈ ಸಿನಿಮಾ ಮೇಲೆ ಅಪ್ಪು ಸರ್ ಆಶೀರ್ವಾದ ಇರುತ್ತೆ ರಾಜ್ಕುಮಾರ ಕ್ಲಿಪ್ಪು ನಾನು ನೋಡಿದೆ 100% ಈ ಸಿನಿಮಾಗೆ ಒಳ್ಳೆಯದಾಗುತ್ತೆ ಆಮೇಲೆ ಈ ಸಿನಿಮಾಲಿ ಆ್ಯಕ್ಟ್ ಮಾಡಿರೋಂಥ ನವೀನ್ ಅಮೃತ ಹೋಲ್ ಕ್ಯಾಸ್ಟ್ ಆ್ಯಂಡ್ ಕ್ರ್ಯೂ ಅಚುತ್ ಸರ್ ಅವಿನಾಶ್ ಸರ್ ಎಲ್ರಿಗೂ ಒಳ್ಳೆಯದಾಗಲೇ ಮೇಯ್ನ್ ನಮ್ಮ ಅಜ್ನೀಶ್ ಸೊ ಈ ಒಂದು RRನ ಅವ್ರು ಮಾಡಿರೋ ರೀತಿ ನೋಡಿದ್ರೆ ಈ ಸಿನಿಮಾ ಇಟ್ ವಿಲ್ ಬಂಬಾರ್ಡ್ ಇನ್ ಥಿಯೇಟರ್ಸ್ ಆ ಲೆವೆಲ್ಗೆ ಹ್ಯಾಸ್ ಡನ್ ದ ಮ್ಯೂಸಿಕ್ ಆಮೇಲೆ ಸುದೀಪ್ ಸರ್ ನಂದೊಂದು ಸಣ್ಣ ರಿಕ್ವೆಸ್ಟು ನೀವು ಈ ಮಾತಾಡೋ ಜಾಗ ಅಲ್ಲ ಅಂತ ಹೇಳಿದ್ರಿ ಬಟ್ ಒಂದು ವಿಷಯ ಹೇಳ್ಬಿಡ್ತೀನಿ ಸರ್ ಈ ಕುಕ್ಕಿಂಗ್ಗೆ ಒಂದು ವ್ಯಾಲ್ಯೂ ತಂದವ್ರು ನೀವೇ ಸರ್ ಸಿನಿಮಾ ಇಂಡಸ್ಟ್ರಿಲಿ ಒಂದು ಮೆನ್ನು ಕುಕ್ ಮಾಡುವಾಗ ಅದಕ್ಕೆ ವ್ಯಾಲ್ಯೂ ತಂದವ್ರು ನೀವೇ ಈಗ ನಮ್ಮದೊಂದು ಸಿನಿಮಾ ಇದೆ ಸರ್ ರಾಘವೇಂದ್ರ ಸ್ಟೋರ್ಸ್ ಅದರಲ್ಲಿ ಜಗೇಶ್ ಅಣ್ಣ ಕುಕ್ಕಾಗೆ ಮಾಡಿದ್ದಾರೆ ಅದಕ್ಕೂ ನಿಮ್ಮ ಸಪೋರ್ಟು ವಿಶಸ್ ಇರಬೇಕು ಸರ್ ಅದೊಂದು ಸಣ್ಣ ರಿಕ್ವೆಸ್ಟ್ ಮಧ್ಯೆ ಹಾಕ್ಬಿಟ್ಟೆ ಸರ್ ನಮ್ಮದೇ ವೇದಿಕೆ ಆಗಿರೋದ್ರಿಂದ ನೀವು ನಮ್ಮ ಅಣ್ಣನ ಥರ ಆಗಿರೋದ್ರಿಂದ ಐ ಟುಕ್ ದಟ್ ಲಿಬರ್ಟಿ ಸರ್ ಥ್ಯಾಂಕ್ ಯು ಆ್ಯಂಡ್ ಈ ಸಿನಿಮಾ 30ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಹೊರ ರಾಜ್ಯಗಳಲ್ಲೂ ರಿಲೀಸ್ ಆಗ್ತಿದೆ ಒಂದು ಅಭೂತಪೂರ್ವ ಯಶಸ್ಸು ಕಾಣುತ್ತೆ ಆಮೇಲೆ ಈ ಸಿನಿಮಾಲಿರುವಂಥ ವಿಷಯ ವೆರಿ ಸೆನ್ಸಿಟಿವ್ ವಿಷಯ ಸೋಷಿಯಲಿ ಒಂದು ದೊಡ್ಡ ಮೆಸೇಜ್ನ ಹೇಳಿದ್ದಾರೆ ಅದೆಲ್ಲರೂ ನಮ್ಮ ದೈನಂದಿನ ಬದುಕಲ್ಲಿ ಮಾಡೋ ತಪ್ಪೆ ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು ಆ ಪ್ರಶ್ನೆಗಳೆಲ್ಲ ನಮ್ಮ ಮೇಲೆ ಇದೆ ಹೊಯ್ಸಳ ನೋಡಿ ಆಶೀರ್ವಾದ ಮಾಡಿ KRGಗೆ ಇದೊಂದು ಬಿಗ್ಗೆಸ್ಟ್ ಹಿಟ್ ಆಗಲಿ ಅಂತ ಬಯಸ್ತಾ ನನ್ನ ಸ್ನೇಹಿತನು ವಿಜಯ್ಗೂ ಬಿಗ್ಗೆಸ್ಟ್ ಹಿಟ್ ಆಗಲಿ ಅಂತ ಬಯಸ್ತಾ ನಾನು ನನ್ನ ವಿಶಸ್ನ ತಿಳಿಸ್ತೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತು ಫ್ರೀಡಮ್ ಆ್ಯಪಲ್ಲಿ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದರೆ ನಿಮ್ಮ ಕ್ಯಾಂಡಲ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ